ಏನಂತಂದ್ರ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರ ಒಂದು ನೆಮ್ಮದಿ ಇರ್ತದ, ನೆಮ್ಮದಿ ಜೀವನ. ಅಂದ್ರೆ ನೆಮ್ಮದಿ ಜೀವನ ಅಂತಂದ್ರ ಮನೆಯಲ್ಲಿ ಕಿರಿಕಿರಿ ಅಂತ ಇಂಥದ್ ಏನ ನಡೀಲಿ, ಅಂತ ಒಂದು ಟೈಮ್ ಕಳೆಯೋದಕ್ಕಾಗಿ ಈ ದೇವಸ್ಥಾನಕ್ ಬಂದು ಇಲ್ಲಿ ಭಗವಂತನ ನಾಮಸರಣಿ ಒಳಗೆ ಒಂದು 5 ನಿಮಿಷ ಕಾಲ ಕಳೆದ್ರೆ ದೇವರ ನನಗೆ ಹಿಂಗಾಗ್ಯದ, ಕಷ್ಟ ಆಗ್ಯದ ಅಂತೇಳಿ ಭಗವಂತನ ಅಂತೇಳಿ ಕೇಳ್ಕೋತೀವಿ. ಆ ಭಗವಂತ ಕಷ್ಟ ಪರಿಹಾರ ಮಾಡ್ತಾನ ಅನ್ನೋದು. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ನೀನೇ ಮಹಾದೇವ, ಈ ದರೆಯಲ್ಲಿ ಪಾವನ ಪರ್ವತ. ಮತ್ತಿಲ್ಲಿ ಯಾವ ರೀತಿ ಪೂಜಾರಿ ಬರ್ಬೇಕಾದ್ರೆ ಹೆಂಗ ಆಗ್ಬೋದು ಒಂದ್ಸಲ ಯೋಚನೆ ಮಾಡಿ ನೋಡ್ರಿ. ಯಾಕಂತಂದ್ರೆ ಇಲ್ಲಿದ್ರ ಇದು ಸಹಸಾಧಾರಣ ಅಲ್ಲಿದ, ಈ ಗುಡ್ಡ ಇರೋದಷ್ಟು ಈಜಿ ಅಲ್ಲ. ಖಂಡಾಪಟ್ಟಿ ತೇಗದಿದ್ರೆ ಇನ್ನ ಅಲ್ಲಿತಿ, ಇನ್ನ ಯಾವಾಗ ದೇವ್ರು ಸಿಗ್ತಾನ ಅನ್ನೋದೊಂದು ಅನ್ಸ್ಲತ್ತದ್ರಿಪ್ಪ ದೇವ್ರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಅತ್ಯಂತ ಒಂದು ಐತಿಹಾಸಿಕ ಮತ್ತು ಪ್ರಸಿದ್ಧವಾದ ಪುಣ್ಯಸ್ಥಳಕ್ಕೆ ಬಂದಿದ್ದೀವಿ. ಯಾಕಂತಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಬರುವಂಥ ಭಕ್ತಾದಿಗಳ ಈ ಪುಣ್ಯಕ್ಷೇತ್ರ ಹೇಗಿದೆ, ಇಲ್ಲಿ ವಾತಾವರಣ ಹೇಗಿದೆ, ಮತ್ತು ಇಲ್ಲಿ ಬಂದು ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಇಲ್ಲಿ ಬಂದು ಕಾಲ ಕಳೆದ್ರೆ ಯಾವ ರೀತಿ ಒಂದು ಸುಖ ನೆಮ್ಮದಿ ಕೊಡುತ್ತೆ ಅನ್ನುವಂಥದ್ದನ್ನ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಇತಿಹಾಸ ಹೊಂದಿರತಕ್ಕಂಥ ಪಂಚಮುಖದ ಪರಮೇಶ್ವರ ಅಂತಲೂ ಕೂಡ ಹೇಳ್ಬೋದು. ಮತ್ತು ಯಡ್ರು ಗ್ರಾಮದಲ್ಲಿ ದಕ್ಷ ಬ್ರಹ್ಮನ ಯಜ್ಞ ನಡೆಯುವ ಟೈಮಲ್ಲಿ ಕೈಲಾಸದಿಂದ ಬಂದು ಶಿವ ಬಂದಿಲ್ಲಿ ಧರಿಗಿಳಿದಿರ್ತಕ್ಕಂಥ ಜಾಗ ಐತಿ ಪರಮೇಶ್ವರ ಗುಡ್ಡದೊಳಗೆ. ಈ ಪರಮೇಶ್ವರ ಗುಡ್ಡದೊಳಗೆ ಹೆಂಗೆ ಅಂತ ಕೇಳಿದ್ರೆ ಸುಮಾರು ಇಲ್ಲಿಂದ ಈ ಪರಮೇಶ್ವರ ಗುಡ್ಡದಿಂದ ಪಂಚಲಿಂಗೇಶ್ವರ ಮಠಕ್ಕೆ ಹೋಗುತ್ತೆ. ಪಂಚಲಿಂಗೇಶ್ವರ ಮಠ ಎಲ್ಲಿ ಅಂತ ಕೇಳಿದ್ರೆ ನಂದಿಕುರುಳಿ ಗ್ರಾಮದಲ್ಲಿ, ನಂದಿಕುರುಳಿ ಗ್ರಾಮದಿಂದ ಅಂಕಲಿ ಬೃಂದಾವನ ಅನ್ನುವಂಥ ಒಂದು ಪುಣ್ಯಕ್ಷೇತ್ರ ತನ ಸುಮಾರು 365 ಲಿಂಗಗಳನ್ನು ಈ ಪರಮಾತ್ಮ ಹೆಜ್ಜೆ ಇಟ್ಟಲ ಲಿಂಗಗಳ ಉದ್ಭವ ಆಗಿದವ ಅನ್ನುವಂಥದ್ದು ಒಂದು ಮಾತದ. ಯಾಕಂತಂದ್ರೆ ಆ 365 ಲಿಂಗಗಳ ಉದ್ಭವ ಆಗಬೇಕಾದ್ರೆ ಮೊದಲು ಬಂದ ಪರಮಾತ್ಮ ಇಳಿದಿರ್ತಕ್ಕಂಥ ಜಾಗ ಇದೆ. ಯಾವುದಂತ ಕೇಳಿದ್ರೆ ಮೆಕ್ಕಳಕಿ ಪರಮೇಶ್ವರನ ಗುಡ್ಡ ಇದೆ. ಮೆಕ್ಕಳಕಿ ಪರಮೇಶ್ವರನ ಗುಡ್ಡ ಅಂತಂದ್ರೆ ಪ್ರಸಿದ್ಧವಾದ ಗುಡ್ಡ ಐತಿ. ಆ ಗುಡ್ಡಕ್ಕೆ ಇವತ್ತು ನಾವು ಬಂದೀವಿ ಪುಣ್ಯಕ್ಷೇತ್ರಕ್ಕೆ. ಇಲ್ಲಿದ ನಾವು ಅಷ್ಟೊಂದು ಮಾಹಿತಿಯನ್ನು ತಿಳ್ಕೊಂಡಿಲ್ಲ, ಬಟ್ ನಮಗೆ ಹಿರಿಯರು ಹೇಳಿದಷ್ಟು ಮಾಹಿತಿ ನಮಗೆ ಐತಿ. ನಮಗೆ ತಿಳಿದಷ್ಟು ಇವತ್ತು ನಾವು ಈ ಪರಮೇಶ್ವರ ಗುಡ್ಡದ ಬಗ್ಗೆ ನಾವು ನಿಮಗೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ನೋಡ್ತಾ ಇರೋರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಜನರಿಗೆ ತಲುಪಿಸಿ. ಮತ್ತು ನಾವು ಈ ಪುಣ್ಯಕ್ಷೇತ್ರಗಳನ್ನ ತಿರುಗಾಡಿ ಈ ಪುಣ್ಯಕ್ಷೇತ್ರನ ಅವರು ಪರಿಚಯ ಮಾಡಬೇಕಂತಂದ್ರೆ ಈ ನಮ್ಮ ಚಾನೆಲ್ಗೆ ಒಂದು ಸಹಾಯ ಮತ್ತು ಸಹಕಾರವಾಗಿ ನಿಂತಿರ್ತಕ್ಕಂಥ ಲಕ್ಷ್ಮಣ ಕಟ್ಟಿಕಾರ್ ಅಂತೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ನಮ್ಮ ಚಾನೆಲ್ ಓದಿಂದ್ರೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಬನ್ನಿ ಆ ಪುಣ್ಯಕ್ಷೇತ್ರನ ನೋಡಿಕೊಂಡು ಅಜ್ಜನ ದರ್ಶನ ಮಾಡಿಕೊಂಡು ನೋಡೋಣ. ಇವತ್ತು ನಾವು ಈ ಪುಣ್ಯಕ್ಷೇತ್ರಕ್ಕೆ ಬಂದಾಗ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥವು ಅಂತವರು ಜಕ್ಕಪ್ಪ ಕಿಲಾರೆ ಅಂತೇಳಿ, ಇದೇ ಕೆಪ್ಪಟ್ಟಿ ಗ್ರಾಮದವರು, ಬರೀ ಜಕ್ಕಪ್ಪನ. ಇವರು ಗಾನಯೋಗಿ ಮತ್ತು ಪಂಡಿತ್ ಶ್ರೀ ಪುಟ್ಟರಾಜ ಅಜ್ಜಾರ ಮಠದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಒಳ್ಳೆಯದಾಗಲಿ ಅಂತೇಳಿ ಆ ಪರಮಾತ್ಮನ ತಲೆ ನಾವು ಬೇಡ್ಕೋತೀವಿ. ಭಾಳ ನಿಮ್ಮ ಕಾರ್ಯ ಮೆಚ್ಚುವಂಥದ್ರಿ ಜಕ್ಕಪ್ಪನ, ಒಟ್ಟು ಚಲೋ ಆಗಲ್ರಿ ಎಲ್ಲರೇ. ಮತ್ತು ಆಧ್ಯಾತ್ಮಿಕ ಒಳಗೆ ದೇವರ ಮತ್ತು ಅಂಧರಿಗೆ ಅನಾಥರಿಗೆ ಸಾಕಷ್ಟು ಮುಖ್ಯವಾಗಿ ದೇವ್ರಂತೇಳಿನ ಕರೆಸ್ಕೊಂಡಿರ್ತಕ್ಕಂಥ ಪುಟ್ಟರಾಜ ಅಜ್ಜಾರ ಇವತ್ತು ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಗದಗಿನ ಮಠದಲ್ಲಿದ್ದಾನೆ ಅನ್ನುವಂಥದ್ದನ್ನು ಮಾತಿದೆ. ಆ ಮಾತಿನ ಪ್ರಕಾರ ಭಗವಂತ ಅಲ್ಲಿ ನೆಲೆಸಾನ ಅನ್ನುವಂಥದ್ದು ಒಂದು ವಿಚಾರ ಆಚಾರಗಳು ನಡೀತಾವ. ಮತ್ತು ಈ ಪುಣ್ಯಕ್ಷೇತ್ರ ಹೆಂಗಂತ ಕೇಳಿದ್ರೆ ಇಲ್ಲಿ ಬಂದು ನೋಡು ಸುಮಾರು ಎಷ್ಟು ಮೆಟ್ಲದವ್ರಿ, ಸುಮಾರು 50 ಮೆಟ್ಲುಗಳನ್ನು ಏರಿ ಈ ಪರಮಾತ್ಮನ ದರ್ಶನನ ಮಾಡಬೇಕಾಗ್ಯದ. ಮತ್ತು ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಒಂದು ನೆಮ್ಮದಿ ಇರ್ತದ, ನೆಮ್ಮದಿ ಜೀವನ. ಅಂದ್ರೆ ನೆಮ್ಮದಿ ಜೀವನ ಅಂತಂದ್ರೆ ಮನೆಯಲ್ಲಿ ಕಿರಿಕಿರಿ ಅಂತ ಇಂಥದ್ದು ಏನೋ ನಡೀಲಿ, ಅಂತ ಒಂದು ಟೈಮ್ ಕಳೆಯೋದಕ್ಕಾಗಿ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಭಗವಂತನ ನಾಮಸರಣಿ ಒಳಗೆ ಒಂದು 5 ನಿಮಿಷ ಕಾಲ ಕಳೆದ್ರೆ ನಾವು ಪವಿತ್ರ ಆಗ್ತೀವಿ ಅನ್ನುವಂಥದ್ದ ಮಾತದ. ಯಾಕಂತಂದ್ರೆ ತೇಕ್ ಹತ್ತಲಾದೈತಿ, ಅಡ್ಜಸ್ಟ್ ಮಾಡ್ಕೊ ರೀ. ಯಾಕಂತಂದ್ರೆ ಈ ಭಗವಂತನ ಪುಣ್ಯಕ್ಷೇತ್ರಗಳು ಹೆಂಗಂತ ಕೇಳಿದ್ರೆ ಇವತ್ತು ದೇವರು ಎಲ್ಲಿದ್ದಾನೆ ಎಲ್ಲಿಲ್ಲ ಅನ್ನುವಂಥದ್ದನ್ನು ಬಹಳ ಮುಖ್ಯವಾದದ್ದಲ್ಲ. ನಾವು ಮನೆಯಲ್ಲಿ ಮತ್ತು ಜಗತ್ತಿನಲ್ಲಿ ಮಾಡಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ತಂದು ಈ ಜಾಗದಲ್ಲಿ ಬಂದು ಭಗವಂತನ ಹತ್ರ ಕೇಳ್ಕೋತೀವಿ. ದೇವರ ನನಗೆ ಹಿಂಗಾಗ್ಯದ, ಕಷ್ಟ ಆಗ್ಯದ ಅಂತೇಳಿ ಭಗವಂತನ ಅಂತೇಳಿ ಕೇಳ್ಕೋತೀವಿ. ಆ ಭಗವಂತ ಕಷ್ಟ ಪರಿಹಾರ ಮಾಡ್ತಾನ ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿ ಸಾಕಷ್ಟು ಭಕ್ತರು ಬಂದು ಈ ಬಿಡ್ಕೋ ಅಂತ ಒಂದು ವ್ಯವಸ್ಥೆ ಮಾಡ್ತಾರೆ. 365 ಲಿಂಗಗಳಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊದಲನೇ ಲಿಂಗ ಅದು. ಇಲ್ಲೇ ಸ್ಥಾಪನೆ ಆಗಿರೋದು ಪರಮಾತ್ಮನ ಪುಣ್ಯಕ್ಷೇತ್ರ ಅದು. ಮೊದಲು ಮಹಾದೇವ ಕೈಲಾಸದಿಂದ ಬಂದು ಇಲ್ಲಿ ಇಳಿದ. ಇಲ್ಲಿ ಈ ಒಂದು ಅರಗಾಡಿನಲ್ಲಿ ಜಾಗ ನೋಡಿ, ಇಳಿದ್ರೆ ಅದು ಒಂದು ಪವಿತ್ರವಾದ ಕ್ಷೇತ್ರ ಇದು.
ಮತ್ತ ಇಲ್ಲಿಂದ ಆ ಕಡೆ ಕೆಳಗಡೆ ತೋರ್ಸ್ರಿ, ಹೆಂಗ್ ಕಾಣಿಸ್ತದ ನೋಡ್ರಿ ಪ್ಲೇಸ್ ಎಲ್ಲ, ಎಷ್ಟು ಚಂದ ಅದ. ಇಲ್ಲಿ ಬಂದು ಒಂದು 5 ನಿಮಿಷ ಕಾಲ ಕಳ್ರಿ ಎಲ್ಲಾರು. ಮತ್ತ ಇಲ್ಲಿ ಬಂದು ಈ ಜಾತ್ರೆ ನಡೆಯುವಂತ ಟೈಮಿಂಗ್ ಯಾವ್ದಂತ ಕೇಳಿದ್ರ, ಶ್ರಾವಣ ತಿಂಗಳಲ್ಲಿ ಕಡೆ ಸೋಮವಾರ ಅಥವಾ ನಡುವೆ ಯಾವುದೋ ಒಂದು ವಾರದಲ್ಲಿ ಜಾತ್ರೆ ಕೂಡ ಇದು ಪ್ರಾರಂಭ ಆಗ್ತದ ಶ್ರಾವಣ ತಿಂಗಳಲ್ಲಿ. ಯಾಕಂತಂದ್ರ ಶ್ರಾವಣ ತಿಂಗಳಲ್ಲಿ ಸಾಕಷ್ಟು ಭಕ್ತಾದಿಗಳು ಮತ್ತು ಸುತ್ತಮುತ್ತಲು ಇರುವಂತ ಎಲ್ಲಾ ಭಕ್ತರು ಇಲ್ಲಿ ಬಂದು ಈ ಜಾತ್ರೆ ಮಾಡಿ ಇಲ್ಲಿ ಒಂದು ಪ್ರಸಾದದ ವ್ಯವಸ್ಥೆ ಮಾಡಿ ದೊಡ್ಡ ಪ್ರಮಾಣದ ಜಾತ್ರೆ ಮಾಡ್ತಾರ. ಮತ್ತ ಇಲ್ಲಿ ಭಕ್ತಾದಿಗಳು ಬರೋದಾದ್ರ ಯಾವ ವಾರ ಜಾಸ್ತಿ ಬರ್ತಾರ ಅಂತ ಕೇಳಿದ್ರೆ, ಸೋಮವಾರ ದಿನ ಸಾಕಷ್ಟು ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಯಾಕಂದ್ರೆ ಸೋಮವಾರ ದಿನ ಶಿವನ ವಾರ ಅಂತೇಳಿ ಪಡೆದಿರ್ತಕ್ಕಂಥ ಅಂದ್ರೆ ಜಾಸ್ತಿ ಎಲ್ಲರೂ ಕೂಡ ಅದಕ್ಕೆ ಕೂಡ ಒಲವು ಕೊಡ್ತಾರ. ಅಂತ ಸೋಮವಾರ ದಿವಸ ಬಂದು ಇಲ್ಲಿ ಭಗವಂತನ ಸೇವೆಯನ್ನ ಮಾಡಿ ಭಗವಂತನ ಆಶೀರ್ವಾದ ತಗೋತಾರ ಅನ್ನೋ ಒಂದು ನಂಬಿಕೆ ಅದ. ಮತ್ತ ವಿಶೇಷತೆ ಹೆಂಗಂತ ಕೇಳಿದ್ರ, ಈ ಭಗವಂತ ಇಲ್ಲಿ ಬಂದ ಸ್ಥಾಪನೆ ಆದಾಗಿಂದ್ರ ಈ ನಾಡಿಗೆ ಮಳೆ ಬೆಳೆ ಆಗಲಿ, ನೀರ ಎಲ್ಲ ಯಾವುದು ಕೂಡ ರೈತರಿಗೆ ಕಡಿಮೆ ಬಿದ್ದಿಲ್ಲ. ಇವತ್ತು ರೈತರಿಗೆ ಕೂಡ ನೋಡ 10 ಸಹಸ್ರವಾಗಿ ಬೆಳೀತಾ ಇದಾರೆ. ಇಂಥ ಒಂದು ಮಡಿಗಡ್ದಾಗ ಸುಮಾರು ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಕೃಷ್ಣಾ ನದಿ, 30-40 ಕಿಲೋಮೀಟರ್ ಆಗ್ಬೋದು, 30-40 ಕಿಲೋಮೀಟರ್ ಆಗ್ಬೋದು, ಅಷ್ಟು ದೂರದಲ್ಲಿ ಇದ್ದಿರ್ತಕ್ಕಂಥ ಕೃಷ್ಣಾ ನದಿವರೆಗೆ ಈ ಪರಮಾತ್ಮ ನಡ್ಕೊಂಡು ಹೋಗಿರ್ತಕ್ಕಂಥ ಹೆಜ್ಜೆ ಹೆಜ್ಜೆಗೂ ಕೂಡ ಲಿಂಗಗಳನ್ನ ಉದ್ಭವ ಆಗಿದಾವ. ಆ ಲಿಂಗಗಳನ್ನ ಇಲ್ಲಿಂದ್ರ ಸಾಕಷ್ಟು ಕಡೆ ನೀವು ಇಲ್ಲಿಂದ್ರ ಹೋಗಿ ನೋಡಬಹುದು. ಲಿಂಗಗಳ ಎಲ್ಲಿ ಉದ್ಭವ ಆಗಿ ಅಂತ ಕೇಳಿದ್ರ, ನಂದಿಕುಳಿ ಪಂಚಲಿಂಗೇಶ್ವರ ಮಠದಾಗ ಇನ್ನು ಕೂಡ 5 ಲಿಂಗಗಳನ್ನ ಅಲ್ಲಿ ಸ್ಥಾಪನಾ ಮಾಡಿ ಆ ಭಗವಂತನ ಸೇವೆಯನ್ನ ಅಲ್ಲಿ ಪಂಡಿತರು ಮಾಡ್ತಾ ಇದಾರ. ಮತ್ತ ಇನ್ನಷ್ಟು ಇಲ್ಲಿ ಲಿಂಗಗಳ ಉದ್ಭವ ಆಗ್ಯಾವ ಸಾಕಷ್ಟು, ಆದ್ರೆ ಏನ ಲಿಂಗಗಳ ಬೆಳಕಿಗೆ ಬಂದಿಲ್ಲ. ಮತ್ತ ಎಲ್ಲೆಲ್ಲಿ ಅಲ್ಲೆಲ್ಲೆಲ್ಲಿ ಮುಚ್ಚಿ ಬಿಟ್ಟಾರ, ಈಗ ಕೂಡ ಹುಡುಕ್ಯಾಡಕ್ ಹೋದ್ರೆ ಸಿಗ್ತಾವ ಅನ್ನೋದೊಂದು ಹಿರಿಯರ ನಂಬಿಕೆ ಐತಿ. ಮತ್ತೆ ನಾವು ಕೇಳಿರೋದು ಏನಂತಂದ್ರ, ನಮಗ ಸ್ವತಃ ನಾವು ಬುದ್ಧಿಲೆ ಅಂತ ಹೇಳತ್ತಿಲ್ಲ, ಬಟ್ ಇಲ್ಲಿ ಹಿರಿಯರದ ಅಂತ ನಾವು ಕೇಳ್ಕೊಂಡು ನಿಮ್ಗೆ ತಿಳಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಮತ್ತೆ ಇಲ್ಲಿ ಪರಮಾತ್ಮನ ಗುಡ್ಡವನ್ನ ನೋಡ್ರಿ, ಆದಷ್ಟು ಹೆಚ್ಚು ಜನರು ಬರೀ ಈ ದೇವಸ್ಥಾನಗಳನ್ನ ಬೆಳೆಸ್ರಿ, ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಬೆಳಿಬೇಕು. ಮತ್ತ ಸುತ್ತಮುತ್ತಲಿನ ಯಾರು ಮೆಕ್ಕಳಿಕೆ ಗ್ರಾಮದವ್ರ ಇದ್ರೆ ಅವರು ಕೂಡ ನಮ್ಮ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡ್ರಿ, ಸುತ್ತಮುತ್ತಲಿನ ನಮ್ಮ ಭಕ್ತರು. ಯಾಕಂದ್ರೆ ಇನ್ನಷ್ಟು ಹೆಚ್ಚಿನ ನಾಡಿಗೆ ಪ್ರಚಾರ ಆಗಲಿ ಅಂತ ಹೇಳ್ತಾ, ಯಾಕೆ ನಿಮ್ಗೆ ಮಾತನ್ನ ಹೇಳೋದು ಅಂತ ಕೇಳಿದ್ರ, ಇಡೀ ಜಗತ್ತಿನೊಳಗೆ ಪರಮಾತ್ಮ ಬಂದ ಪರಮೇಶ್ವರ ಗುಡ್ಡದ ಒಳಗೆ ಇಳ್ದಿರ್ತಕ್ಕಂಥ ಮುಖ್ಯವಾದ ಜಾಗ ಅದ, ಮತ್ತು ಮುಖ್ಯವಾದ ಸ್ಥಳ ಅಂತಾನು ಕೂಡ ಹೇಳ್ಬೋದು. ಇಂಥ ಸ್ಥಳನ ಮುಚ್ಚಿಡಕ್ ಹೋಗ್ಬೇಡ್ರಿ, ದಯವಿಟ್ಟು ಆದಷ್ಟು ಜನರಿಗೆ ತಲುಪ್ಸಿರಿ ಅಂತ ಹೇಳ್ತಾ ದೇವಸ್ಥಾನ ಪಲ್ಲ ಎಲ್ಲ ನೋಡ್ಕೊಂಡ್ರಿ. ಇಲ್ಲಿ ನಡು ಗುಡ್ಡದಾಗ ಇರ್ತಕ್ಕಂಥ ಪರಮೇಶ್ವರನ ಗುಡ್ಡವನ್ನು ನೋಡ್ಕೊಂಡು ಈಗ ಮ್ಯಾಲ್ಗಡೆ ಮತ್ತೊಂದು ಕ್ಷೇತ್ರ ಐತಿ, ಆ ಕ್ಷೇತ್ರ ನಿಮಗೆ ತೋರಿಸ್ತೀವಿ. ಬರ್ರಿ ಹೋಗೋಣ್ರಿ ಮ್ಯಾಲೆ, ಆ ಕ್ಷೇತ್ರ ತೋರಿಸ್ತೀವಿ ಬರ್ರಿ ಜಗಪ್ಪ. ಯಪ್ಪ ಹೆಂಗ ಐತಿ ಇದ ಗುಡ್ಡ, ಮತ್ತಿಲ್ಲಿ ಯಾವ ರೀತಿ ಪೂಜಾರಿ ಬರ್ಬೇಕಾದ್ರೆ ಹೆಂಗ ಆಗ್ಬೋದು ಒಂದ್ಸಲ ಯೋಚನೆ ಮಾಡಿ ನೋಡ್ರಿ. ಯಾಕಂತಂದ್ರೆ ಇಲ್ಲಿದ್ರ ಇದು ಸಹಸಾಧಾರಣ ಅಲ್ಲಿದ, ಈ ಗುಡ್ಡ ಇರೋದಷ್ಟು ಈಜಿ ಅಲ್ಲ. ಹಾ ಎಲ್ರಿ ಮೊದಲ ಅಲ್ಲಿ ಕಂಡಾಪಟ್ಟಿ ತೇಕದಿದ್ರೆ ಇನ್ನ ಅಲ್ಲಿ ಐತಿ, ಇನ್ನ ಯಾವಾಗ ದೇವ್ರ ಸಿಗ್ತಾನ ಅನ್ನೋದೊಂದು ಅನ್ಸ್ಲತ್ತದ್ರಿ. ಯಪ್ಪ ದೇವ್ರೆ ಎಲ್ಲಾರು ನಿಮ್ ಸಂಬಂಧ ನಾವು ದೇವ್ರನ್ನ ಹುಡ್ಕಾಡ್ಕೊತ ಹೊಂಟಿವಿ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ.
ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಪರಮಾತ್ಮನ ಸೇವೆಗೆ ಬಂದು ಭಗವಂತನ ಹತ್ತಲ್ಲಿ ಏನು ಬೇಕಾದ ಬೇಡ್ಕೋರಿ. ಇನ್ನೇನು ಬತ್ ನೋಡು ದೇವಸ್ಥಾನ ಬತ್ತು, ಅಪ್ಪ ಎಲ್ಲಿದೀವೋ ಪರಮಾತ್ಮ ಅಂತ. ಇದೇ ಭಗವಂತನ ದೇವಸ್ಥಾನ ಅಂತೂ ಬಂದು ಮುಟ್ಟಿದೀವಿ ಗುಡ್ಡದ ತುದಿಗೆ, ಬೆಟ್ಟದ ತುದಿಯಲ್ಲಿ ಬಂದು ನಿಂತಿದ್ದೀವಿ. ಆ ಭಗವಂತನ ಆಶೀರ್ವಾದ ಬರೀ. ತಪ್ಪದ ಎಲ್ಲರೂ ಈ ಭಗವಂತನ ಆಶೀರ್ವಾದ ತಗೋರಿ, ಯಾಕಂದ್ರೆ ಭಾಳ ದೊಡ್ಡ ಪುಣ್ಯಕ್ಷೇತ್ರ ಐತಿದ. ತಪ್ಪದೇ ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಆ ಭಗವಂತನ ಆಶೀರ್ವಾದ ತಗೋರಿ, ತೋರ್ಸ್ರಿ ಅದು ದೇವಸ್ಥಾನ ಒಳಗಿಂದ್ರೆ ಅವ್ರಿ. ದಯವಿಟ್ಟು ಆಶೀರ್ವಾದ ತಗೋರಿ, ಪ್ರತಿಯೊಬ್ರು ನಮಸ್ಕಾರ ಮಾಡ್ರಿ. ಭಗವಂತನ ಪುಣ್ಯಕ್ಷೇತ್ರ ಇಲ್ಲಿಗೆ ಬಂದು ನಮ್ಮ ವಿಡಿಯೋನ ಎಂಡ್ ಮಾಡ್ತೀವಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ಮೊದಲು ಸುತ್ತರಿಗೆ ರೌಂಡ್ ಎಲ್ಲ ಕಡೆನೂ ಕೂಡ ನೋಡ್ಕೊರಿ, ಯಾವ್ಯಾವ ಊರು ಎಲ್ಲೆಲ್ಲಿದೆ ಅಂತ ನಿಮ್ಗೆ ಹೇಳ್ತೀನಿ. ಆ ಊರವ್ರು ನೋಡ್ತಾ ಇರೋರೆಲ್ಲ ಚೆಕ್ ನಮ್ಮ ಚಾನೆಲ್ನ ಶೇರ್ ಮಾಡಿರಿ ಆದಷ್ಟು ಜನರಿಗೆ. ಆ ಕಡೆ ಕಾಣುತ್ತಿರುವುದು ಜೋಡ್ಕುಳ್ಳಿ. ಜೋಡ್ಕುಳ್ಳಿ ಅಂದ ತಕ್ಷಣ ನಿಮ್ಗೆ ಗೊತ್ತಿದ್ದಿರ್ಬೋದು ಸಂಜಯ್ ಚೌರಾಳ ಊರು ಜೋಡ್ಕುಳ್ಳಿ. ಅದಾದ ನಂತರ ಈ ಕಡೆ ಸೈಡ್ ಕಾಣುತ್ತಿರುವುದು ಕೆಪ್ಪಟ್ಟಿ, ಕೆಪ್ಪಟ್ಟಿ ಗ್ರಾಮ. ಅದು ಕೆಪ್ಪಟ್ಟಿ ಆದ ನಂತರ ನಂದಿಕುಳ್ಳಿ ಬರ್ತದ, ನಂದಿಕುಳ್ಳಿ ಆದ ನಂತರ ಈ ಕಡೆ ಮೆಕ್ಕಳಕಿ ಬರ್ತದ, ಮೆಕ್ಕಳಕಿ ಆದ ನಂತರ ಈ ಕಡೆ ನಾಗರಮನೋಳಿ ಸುತ್ತೂರೆಲ್ಲ ಎಲ್ಲ ಬರ್ತಾವ್ರಿ ಊರುಗಳ ಕಡೆ. ಈ ಗುಡ್ಡದ ಮ್ಯಾಲೆ ನಿತ್ತರ ಎಲ್ಲ ಕಾಣ್ತದ ನೋಡಿ ಇಲ್ಲಿಂದ್ರ. ಯಪ್ಪ ಏನ್ ಚಂದ ಕಾಣ್ಲಾತ್ರಿ ಆ ಕಡೆ.